ಸಚಿವ ಡಿ ಸುಧಾಕರ್ ವಿರುದ್ಧ ದಲಿತರ ದೌರ್ಜನ್ಯ ಪ್ರಕರಣ ಆರೋಪ ಸಂಬಂಧಪಟ್ಟಂತೆ ಸಚಿವ ಡಿ ಸುಧಾಕರ್ ಬಂಧನಕ್ಕೆ ಆಗ್ರಹವನ್ನು ವ್ಯಕ್ತಪಡಿಸಲಾಗಿದೆ। ಮಂಡ್ಯದಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆಯನ್ನು ಮಾಡಲಾಗಿದೆ। ಸಂಜಯ್ ವೃತ್ತದಿಂದ ಡಿಸಿ ಕಚೇರಿಯವರೆಗೂ ಪ್ರತಿಭಟನೆ ಮೆರವಣಿಗೆಯನ್ನು ಮಾಡಲಾಗಿದೆ। ಸಚಿವ ಡಿ ಸುಧಾಕರ್ ಹಾಗೂ ಡಿಕೆಶಿ ವಿರುದ್ಧ ಧಿಕ್ಕಾರವನ್ನು ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪ್ರತಿಭಟನಾಕಾರರು। ಏನೋ ದಲಿತರ ಮೇಲೆ ದೌರ್ಜನ್ಯ ನಡೆಸಿ ಬೆದರಿಕೆ ಹಾಕಿದ್ದಾರೆ ಎಂಬ ಆರೋಪದ ವಿಚಾರವಾಗಿ ಈ ಕೂಡಲೇ ರಾಜ್ಯಪಾಲರು ಸಚಿವ ಸ್ಥಾನದಿಂದ ವಜಾವನ್ನ ಮಾಡಬೇಕು, ಅವರನ್ನ ಡಿ ಸುಧಾಕರ್ನ ವಜಾ ಮಾಡಬೇಕು, ಜಾತಿ ನಿಂದನೆ ಕೇಸ್ ದಾಖಲಿಸಿ ಸುಧಾಕರ್ ಬಂಧಿಸಲು ಒತ್ತಾಯವನ್ನ ಮಾಡಲಾಗಿದೆ। ಪ್ರಕರಣವೇ ಸುಳ್ಳು ಎಂದ ಡಿಕೆಶಿ ವಿರುದ್ಧವೂ ಕೂಡ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಇದೀಗ ಪ್ರತಿಭಟನಾಕಾರರು। ಸಚಿವ ಡಿ ಸುಧಾಕರ್ ವಿರುದ್ಧ ದಲಿತರ ಮೇಲೆ ದೌರ್ಜನ್ಯ ಆರೋಪ ವಿಚಾರವಾಗಿ ಅವರನ್ನ ಬಂಧನಕ್ಕೆ ಆಗ್ರಹವನ್ನ ವ್ಯಕ್ತಪಡಿಸಿರುವಂತದ್ದು ಪ್ರತಿಭಟನಾಕಾರರು। ಮಂಡ್ಯದಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆ ಮಾಡಲಾಗಿದೆ। ಪ್ರತಿಭಟನೆ ಮೆರವಣಿಗೆ ಮೂಲಕ ರಾಜ್ಯಪಾಲರು ಈ ಕೂಡಲೇ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಇದೀಗ ಪ್ರತಿಭಟನೆಯನ್ನ ಮಾಡಿರುವಂತದ್ದು। ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ಮಾಡುವ ಉದ್ದೇಶ ಏನಂದ್ರೆ ಏನು ನಮ್ಮ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳು ಗೌರವನೀಯ ಸಿದ್ದರಾಮಯ್ಯನವರು ತಮ್ಮ ಸರ್ಕಾರದ ಸಚಿವ ಸಂಪುಟದಲ್ಲಿ ಇರತಕ್ಕಂತ ಸಚಿವ ಡಿ ಸುಧಾಕರ್ ಅವರು ಯಲಹಂಕದ ದಲಿತ ಕುಟುಂಬದ ಮೇಲೆ ಅತ್ಯಂತ ಕ್ರೂರವಾಗಿ ದೌರ್ಜನ್ಯ ಮಾಡಿಸಿರೋದಲ್ಲದೆ ಆ ದಲಿತ ಕುಟುಂಬದ ತೋಟಿನ ಭೂಮಿಯನ್ನು ವಂಚಿಸಿ ತಾವು ಕಬಳಿಕೆ ಮಾಡುವ ಉನ್ನಾರವನ್ನು ನಡೆಸಿದ್ದಾರೆ। ವಾಸ್ತವವಾಗಿ ಆ ದಲಿತ ಕುಟುಂಬದ ಭೂಮಿ ತೋಟಿನ ಭೂಮಿಯಾಗಿದ್ದು ಆ ಭೂಮಿಯನ್ನು ಬೇರೆಯವರಿಗೆ ವರ್ಗಾವಣೆ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ। ಹಾಗಿದ್ದರೂ ಸಹಿತ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಆ ದಲಿತ ಕುಟುಂಬವನ್ನು ಆ ಜಾಗದಿಂದ ಒಕ್ಕಲೆಬ್ಬಿಸಬೇಕು ಅನ್ನೋ ಕಾರಣಕ್ಕಾಗಿ ದೌರ್ಜನ್ಯ ನಡೆಸಿರೋ ಪ್ರಕರಣ। ಈ ಪ್ರಕರಣದಲ್ಲಿ 25 ಕೋಟಿ ಸಾಲ ಮಾಡಿರತಕ್ಕಂತ ಒಂದು ತನ್ನ ಜಿಪಿಎಂ ಮಾಡ್ಕೊಂಡು ದಾಖಲೆಗಳನ್ನು ತಿದ್ದುಪಡಿ ಮಾಡಿ 25 ಕೋಟಿ ಸಾಲ ಮಾಡಿರತಕ್ಕಂತ ಒಂದು ಆರೋಪ ಇದೆ। ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ಮಾಡುವ ಉದ್ದೇಶ ಏನಂದ್ರೆ ಏನು ನಮ್ಮ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳು ಗೌರವನೀಯ ಸಿದ್ದರಾಮಯ್ಯನವರು ತಮ್ಮ ಸರ್ಕಾರದ ಸಚಿವ ಸಂಪುಟದಲ್ಲಿ ಇರತಕ್ಕಂತ ಸಚಿವ